ಕರ್ನಾಟಕದಲ್ಲಿ ಎಕ್ಸಿಟ್ ಪೋಲ್ಗಳು ಡಿ ಎಗೆ ಜೈಕಾರವನ್ನ ಹಾಕಿರುವಂಥದ್ದು ಬಹುತೇಕ ಇಲ್ಲಿ ಡಬಲ್ ಡಿಜಿಟ್ ಹೋಗ್ತೀವಿ ಅನ್ನೋ ಕಾಂಗ್ರೆಸ್ನ ವಿಶ್ವಾಸ ಈ ಎಕ್ಸಿಟ್ ಪೋಲ್ ನಲ್ಲಿ ಕಾಣಿಸ್ತಾ ಇಲ್ಲ ಕರ್ನಾಟಕದಲ್ಲಿ ಎನ್ ಎಕ್ಸಿಟ್ ಪೋಲ್ಗಳು ಜೈಕಾರವನ್ನು ಹಾಕಿವೆ ಕಾಂಗ್ರೆಸ್ ಎದುರು ಕುಸ್ತಿಗೆ ನಿಂತಹ ದೋಸ್ತಿಗಳು ಸಕ್ಸಸ್ ನ ಕಾಣುತ್ತವೆ ಅನ್ನೋದು ಈ ರಿಪೋರ್ಟ್ ಹೇಳ್ತಾ ಇರೋದು ಎಕ್ಸಿಟ್ ಪೋಲ್ಗಳ ಫಲಿತಾಂಶದಲ್ಲಿ ಎನ್ ಡಿ ಎನ್ ಹೆಚ್ಚಿನ ಸೀಟ್ಗಳು ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರ ದೋಸ್ತಿಗಳ ಲಾಭದ ಲೆಕ್ಕಾಚಾರ ಏನ್ ಹಾಗಾದ್ರೆ ನೋಡೋಣ ನೋಡ್ಬೋಣ ದೋಸ್ತಿ ಲೆಕ್ಕಾಚಾರ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಸಕ್ಸಸ್ ಸುಳಿವು ಸಿಕ್ಕಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿ ಫೇಲ್ಯೂರ್ ಆಗಿತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಈ ಸರ್ತಿ ಗೆದ್ದಿದೆ ಹಳೆ ಮೈಸೂರು ಭಾಗದ ಹನ್ನೊಂದು ಕ್ಷೇತ್ರಗಳ ಮೇಲೆ ಇದು ಬಿಗ್ ಇಂಪ್ಯಾಕ್ಟ್ ಬಿಜೆಪಿಯವರು ಬೇಕಾಗಿದ್ದಿದೆ ಇದು ಹಳೆ ಮೈಸೂರೇ ಬೇಕಾಗಿದ್ದು ಅದಕ್ಕೆ ಮೈತ್ರಿ ಮಾಡಿಕೊಂಡಿದ್ದು ಹಾಗಾಗಿ ಅದು ಸಕ್ಸಸ್ ಆಗಿದೆ ಒಂದು ವೇಳೆ ರಿಸಲ್ಟ್ ಕೂಡ ಟ್ವೆಂಟಿ ಪ್ಲಸ್ ಬಂದರೆ ಮೈತ್ರಿ ಲಾಂಗ್ ಟರ್ಮ್ ಇರುತ್ತೆ ಎಲ್ಲ ಹೇಳಿದ್ರು ನಾಯಕರು ಇದು ಕೇವಲ ಈ ಚುನಾವಣೆಗೋಸ್ಕರ ಮಾಡ್ಕೊಂಡು ಮೈತ್ರಿ ಅಲ್ಲ ಇದು ಮುಂದಿನ ನಾವು ಅಸೆಂಬ್ಲಿ ಎಲೆಕ್ಷನ್ ತನಕ ಇಟ್ಕೋತೀವಿ ಅಂತ ವಿಧಾನಸಭೆಯಲ್ಲಿ ಕುಸಿದಿದ್ದ ಜೆ ಡಿ ಎಸ್ಗೆ ಲೈಫ್ ಲೈನ್ ಸಿಕ್ಕಂತಾಗುತ್ತೆ ಜೆ ಬಿಜೆಪಿ ಪಿ ಸಪೋರ್ಟಿಂದ ವಿಜಾ ವಿಧಾನಸಭೆಯಲ್ಲಿ ಹೀನಾಯವಾಗಿ ಸೋತಿದ್ದ ಬಿಜೆಪಿಗೆ ಮೈತ್ರಿ ಹೊರಗಾಗಿ ಯಾಕಂದ್ರೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಎದುರಿಸೋದಕ್ಕೆ ಇಬ್ರು ಒಗ್ಗಟ್ಟಾಗಿ ನಿಂತ್ಕೋತಾರೆ ಕುಮಾರಸ್ವಾಮಿ ಅಂಡ್ ಅಶೋಕ್ ಬಿ ಬಿ ಚುನಾವಣೆಯಲ್ಲೂ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಬಹುದು ಆಗಬಹುದೇನು ಹಾಗೇ ಆಗುತ್ತೆ ಇದೇನಾದರೂ ಸಕ್ಸಸ್ ಆದರೆ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈಗ ನೆಕ್ಸ್ಟ್ ಝಡ್ ಪಿ ಟಿ ಪಿ ಎಲೆಕ್ಷನ್ ಎಲ್ಲ ಬರ್ತಾ ಇದೆ ಅಲ್ಲೂ ಮೈತ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಟಾರ್ಗೆಟ್ ಟ್ವೆಂಟಿ ಟ್ವೆಂಟಿ ನೈನ್ ಎರಡು ಸಾವಿರದ ಇಪ್ಪತ್ತೊಂಬತ್ತನ್ನು ಟಾರ್ಗೆಟ್ ಇಟ್ಕೊಂಡು ದೋಸ್ತಿಯನ್ನು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಮುಂದೆ ಕರ್ನಾಟಕ ಚುನಾವಣಾ ರಾಜಕಾರಣದ ದಿಕ್ಕೇ ಬದಲಾಗೋ ಸಾಧ್ಯತೆ ಯಾಕೆ ಅಂತಂದ್ರೆ ನೋಡಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಸರ್ತಿ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಎರಡೇ ಇಬ್ಬರೇ ಅಭ್ಯರ್ಥಿ ಒಂದು ಕಾಂಗ್ರೆಸ್ ಅವರು ಇನ್ನೊಂದು ಈ ಮೈತ್ರಿ ಅವರು ಆ ಥರ ಫೈಟ್ ಆಗ್ಬಿಟ್ರೆ ಅದು ಚುನಾವಣಾ ದಿಕ್ಕು ಬದಲಾವಣೆ ಇರಲಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಈಗ ಒಂದು ವೇಳೆ ಎಕ್ಸಿಟ್ ಪೋಲ್ ಪ್ರಕಾರನೇ ಮೈತ್ರಿ ಸಕ್ಸಸ್ ಆದರೆ ಇದು ರಾಜ್ಯ ರಾಜಕಾರಣದಕ್ಕೆ ಒಂದು ಹೊಸ ದಿಕ್ಕನ್ನ ಕೊಡಬಹುದಾ ಯಾವ ರೀತಿ ಅಂತ ಅರವಿಂದ್ ಖಂಡಿತವಾಗಿಯೂ ಕೂಡ ಯಾಕೆಂದ್ರೆ ಮೈತ್ರಿಯನ್ನ ಕೆಲ ಭಾಗಗಳಲ್ಲೂ ಕೂಡ ಅಕ್ಸೆಪ್ಟ್ ಮಾಡದಂತ ಬಿಜೆಪಿ ಹೈಕಮಾಂಡ್ಗೆ ಅಲ್ಲಿನ ಸ್ಥಳೀಯ ವಿಚಾರವಾಗಿ ಆಗಿರ್ತಕ್ಕಂಥ ಕೆಲ ಬೆಳವಣಿಗೆಗಳು ಕೂಡ ಸ್ಪಷ್ಟವಾಗಿ ಗೊತ್ತಿದೆ ಅಂದ್ರೆ ಬಹಳ ಕಡೆಗಳಲ್ಲಿ ಅಂದ್ರೆ ಬಹಳಷ್ಟು ರಾಜ್ಯಗಳಲ್ಲೂ ಕೂಡ ಮೈತ್ರಿಗೆ ಮುಂದಾಗಿರ್ತಕ್ಕಂಥದ್ದೇ ಆ ಬೇರೆ ಬೇರೆ ರೀತಿಯ ಲೆಕ್ಕಾಚಾರದ ಮೇಲೆ ಅಲ್ಲಿ ಲಾಭದ ನಿರೀಕ್ಷೆ ಇಲ್ಲದೇ ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿಯನ್ನ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಹೋಗೋದಿಲ್ಲ ಹಾಗಾಗಿ ಆ ಲಾಭದ ನಿರೀಕ್ಷೆಯಿಂದನೇ ಮೈತ್ರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಹಳೆ ಮೈಸೂರು ಭಾಗದ ಹನ್ನೊಂದು ಕ್ಷೇತ್ರಗಳು ಬರುತ್ತವೆ ವ್ಯಾಪ್ತಿಯಲ್ಲಿ ಹನ್ನೊಂದು ಲೋಕಸಭಾ ಕ್ಷೇತ್ರಗಳು ಹಾಗಾಗಿ ಈ ವ್ಯಾಪ್ತಿಯಲ್ಲಿ ಖಂಡಿತವಾಗಿ ಕೂಡ ಬಿಜೆಪಿ ಮತ್ತೆ ಎಸ್ಗೆ ಪರಸ್ಪರ ಒಂದು ರೀತಿಯಲ್ಲಿ ಲಾಭ ಆಗಿರ್ತಕ್ಕಂಥದ್ದು ಸ್ಪಷ್ಟ ಯಾಕೆಂದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಹತ್ತೊಂಬತ್ತು ಸೀಟ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಜೆಡಿಎಸ್ ಮುಗಿದೇ ಹೋಗ್ಬಿಡುತ್ತೆ ಜೆಡಿಎಸ್ ಫ್ಲಿಟ್ ಆಗಿಬಿಡುತ್ತೆ ಈ ರೀತಿಯ ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಅದನ್ನ ವಿರೋಧಿಗಳು ಕೂಡ ಬಳಸ್ಕೊಳ್ತಾ ಇದ್ರು ಆದರೆ ಅದಕ್ಕೆ ಎಲ್ಲ ಒಂದು ಕಡೆ ಕಡಿವಾಣ ಹಾಕೋದಕ್ಕೆ ಮತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಈ ಒಂದು ರಿಸಲ್ಟ್ ಒಂದು ರೀತಿಯಲ್ಲಿ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಎಕ್ಸಿಟ್ ಪೋಲ್ ನಲ್ಲಿ ಬಂದಿರತಕ್ಕಂಥ ಹೇಳ್ತಾ ಇದೆ ಖಂಡಿತವಾಗಿ ಕೂಡ ಎಕ್ಸಿಟ್ ಪೋಲ್ನ ನಂಬರ್ಸ್ ಈ ಒಂದು ಫಲಿತಾಂಶದಲ್ಲೂ ಕೂಡ ಬಂದಂತ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ದೋಸ್ತಿ ಏನಿದೆ ಅದು ಒಂದು ರೀತಿಯಲ್ಲಿ ಬೇರೆ ದಿಕ್ಕನ್ನ ಬದಲಾಯಿಸುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲ ಒಂದು ಕಡೆ ಬಿಜೆಪಿಗೂ ಕೂಡ ಇದು ಸದ್ಯಕ್ಕೆ ಬೇಕಾಗಿರುತ್ತೆ ಯಾಕೆಂದ್ರೆ ಕೇಡರ್ ಬೇಸ್ ಪಾರ್ಟಿ ಎಲ್ಲ ಪಾರ್ಟಿ ಆಗಿದ್ರು ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಸೋಲನ್ನಪ್ಪಿತ್ತು ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೂ ಕೂಡ ಈ ಒಂದು ದೋಸ್ತಿಯು ಕೂಡ ಒಂದ್ ರೀತಿಯಲ್ಲಿ ಅಗತ್ಯವಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಒಕ್ಕಲಿಗ ಮತಗಳು ಎಪ್ಪತ್ತು ಪರ್ಸೆಂಟ್ ಒಂದ್ ರೀತಿಯಲ್ಲಿ ಬಿಜೆಪಿ ಕಡೆ ವಾಲಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮತ್ತೆ ಮೂವತ್ತು ಪರ್ಸೆಂಟ್ ಸ್ವಿಂಗ್ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿದಂತ ಸಂದರ್ಭದಲ್ಲಿ ಮೈತ್ರಿ ಎಲ್ಲ ಒಂದ್ ಕಡೆ ಲಾಂಗ್ ಟರ್ಮ್ ಆಗಿ ಒಂದ್ ರೀತಿಯಲ್ಲಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹಾಗೆ ರಿಸಲ್ಟ್ ಬಂದ ಬಳಿಕ ಗೊತ್ತಾಗುತ್ತೆ ಎಲ್ಲ ಮಾಹಿತಿಗಾಗಿ ಧನ್ಯವಾದ